ಇವತ್ತಿನ ಸೌಂದರ್ಯ ಸೂತ್ರದಲ್ಲಿ ನಾವು ಎಳನೀರಿನ ಬಗ್ಗೆ ತಿಳಿದುಕೊಳ್ಳೋಣ. ಎಳನೀರನ್ನು ಕುಡಿಯುವ ಹೊರತಾಗಿಯೂ ದೇಹಕ್ಕೆ ಲೇಪಿಸಿಕೊಳ್ಳುವುದರಿಂದ ಚರ್ಮದ ಆರೋಗ್ಯವು ಸಾಕಷ್ಟು ಪ್ರಮಾಣದಲ್ಲಿ ವೃದ್ಧಿಸುತ್ತದೆ. ಎಳನೀರನ್ನು ಕೈಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ಚರ್ಮವು ಹೊಳಪಾಗುವುದರ ಜೊತೆಗೆ ಆರೋಗ್ಯಯುತವಾಗುತ್ತದೆ. ಚಳಿಗಾಲದಲ್ಲಿ ಚರ್ಮವು ಸುಕ್ಕಾಗುತ್ತದೆ ಹಾಗೂ ಸೆಳೆತಕ್ಕೊಳಗಾಗುತ್ತದೆ. ಈ ಸಮಸ್ಯೆಯ ನಿವಾರಣೆಗೆ ಎಳನೀರನ್ನು ಚರ್ಮಕ್ಕೆ ಚೆನ್ನಾಗಿ ಹಚ್ಚಿಕೊಳ್ಳುವುದರಿಂದ ಚರ್ಮದ ತೊಂದರೆಗಳು ನಿವಾರಣೆಯಾಗುತ್ತವೆ. ಚರ್ಮದ ವೃದ್ಧಾಪ್ಯವನ್ನು ನೀಗಿಸಲು ಎಳನೀರಿನೊಂದಿಗೆ ಮೆಂತೆ ಪುಡಿ ಹಾಗೂ ಸೌತೆಕಾಯಿಯ ರಸವನ್ನು ಬೆರೆಸಿ ಪೇಸ್ಟ್ ಮಾಡಿಕೊಂಡು ಹಚ್ಚಿಕೊಂಡರೆ ಚರ್ಮದ ವೃದ್ಧಾಪ್ಯತೆ ನಿವಾರಿಸಬಹುದು. ಎಳನೀರು ಹಾಗೂ ಟೊಮೆಟೊ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖದಲ್ಲಿರುವ ಮೊಡವೆ ಕಲೆಗಳು ನಿವಾರಣೆಯಾಗಿ ಮುಖದಲ್ಲಿ ಹೊಳಪು ಮೂಡುತ್ತದೆ.